ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನ್ ಅಲ್ಲಿ ದಿಢೀರಾಗಿ ಮಾಡುವಂತ ಫಿಶ್ ಫ್ರೈ ಮಾಡ್ತಾ ಇದೀನಿ. ತುಂಬಾನೇ ಟೇಸ್ಟಿ ಆಗುತ್ತೆ. ನಾನು ಜಿಲೇಬಿ ಮೀನಲ್ಲಿ ಫಿಶ್ ಫ್ರೈ ಮಾಡ್ತಾ ಇದೀನಿ. ತುಂಬಾ ಜನ ತುಂಬಾ ವೆರೈಟಿಲಿ ಫಿಶ್ ಫ್ರೈ ಮಾಡ್ತಾರೆ. ನಾನು ಹೇಗೆ ಮಾಡಿದೀನಿ ಅನ್ನೋದನ್ನ ತೋರಿಸ್ತಾ ಇದೀನಿ. ಈ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲೇ ನೀವು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫಿಶ್ ಫ್ರೈ ಮಾಡೋದಕ್ಕೆ ಮೊದಲಾಗಿ ಮೀನನ್ನ ಸ್ವಲ್ಪ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ತೊಳೆದ್ರೆ ಮೀನು ಅಷ್ಟು ವಾಸನೆ ಇರಲ್ಲ. ಮೊದಲಿಗೆ ಫಿಶ್ ಅಲ್ಲಿರೋಂಥ ಕಣ್ಣು ತೆಗೆದ್ಬಿಡ್ಬೇಕು, ಇಲ್ಲಾಂದ್ರೆ ಫ್ರೈ ಮಾಡುವಾಗ ಈ ಕಣ್ಗಳು ಕೆಲವು ಟೈಮ್ ಸಿಡಿಯುತ್ತೆ. ಸ್ವಲ್ಪ ಕಣ್ಣು ತೆಗೆದು ಬಿಡ್ತೀನಿ. ಪಡಿತರ ಕಣ್ಗಳು ತೆಗೆದಿಲ್ಲ ಅಂದ್ರೆ ಎಣ್ಣೆಲಿ ಫ್ರೈ ಆಗುವಾಗ ಸಿಡಿಯುತ್ತೆ. ಇದು ಅದಕ್ಕೋಸ್ಕರ ತೆಗೆದಿದ್ದೀನಿ ಕಣ್ಗಳನ್ನ. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಒಳಗಡೆ ಎಲ್ಲ ಉಪ್ಪು ಹಚ್ಕೋಬೇಕು. ಜೊತೆಗೆ ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ನಿಂಬೆ ರಸ ಹಾಕದ್ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ನಿಮ್ ಖಾರ ತಕ ಹಾಕೋಬಹುದು. ಸ್ವಲ್ಪ ಅರಿಶಿನ, ಒಂದೆರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಲೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೀನ್ಗಳು ಹತ್ತಾ ಇದ್ದೀನಿ. ನೋಡಿ, ಈಗ ಮೀನ್ಗೆ ಮಸಾಲೆ ಹಚ್ಚಿದ ತಕ್ಷಣನೇ ಎಣ್ಣೆ ಕರಿಬಾರ್ದು. ಒಂದ್ ಅರ್ಧ ಗಂಟೆ ಆದ್ರೂ ನೆನೆಯಕ್ ಬಿಡ್ಬೇಕು. ಈಗ ಒಂದ್ ಅರ್ಧ ಗಂಟೆ ಕಾಲ ನೆನೆಯಕ್ ಬಿಡ್ತಾ ಇದೀನಿ. ನೋಡಿ, ಮೀನ್ಗಳೆಲ್ಲ ಉಪ್ಪು ಹುಳಿ ಕಾರದಲ್ಲಿ ಚೆನ್ನಾಗಿ ನೆನೆದಿದೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನ್ ಬಿಸಿ ಆಗಿದೆ. ಒಂದ್ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ. ಮೀನ್ಗಳು ಹಾಕೊಳ್ಳೋಣ. ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ಸ್ವಲ್ಪ ತಿರುಗಿಸಬಾರ್ದು. ಒಂದ್ ಐದು ನಿಮಿಷದ ಕಾಲ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮುಚ್ಚಿ ಹಾಕೊಳ್ಳೋಣ. ಈಗ ನೋಡಿ, ಹುರಿನ ಸಿಂಬಲ್ ಇಟ್ಕೊಂಡೆ ಬೇಯಿಸ್ಕೋಬೇಕು ಈಗ ಒಂದ್ ಐದು ನಿಮಿಷದ ಕಾಲ. ಇಲ್ಲಾಂದ್ರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಒಂದ್ ಐದು ನಿಮಿಷದ ಕಾಲ ಸಿಂಬಲ್ ಇಟ್ಕೊಂಡು ಹುರಿನ ಸಿಂಬಲ್ ಇಟ್ಕೊಂಡು ಬೇಯಿಸ್ಕೋಬೇಕು.
ಅಂದರೆ ತಿರುಗಿ ಮಗಚಾಕೊಳ್ಳೋಣ. ಹೀಗೆ ಒಂದೆರಡು ಸರಿ ತಿರುಗಿಸಿ ಮಗಚಿ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ರೋಸ್ಟ್ ಆಗುತ್ತೆ. ಫುಲ್ಲ ಸಿಮ್ಮನೆ ಇಟ್ಕೊಂಡು ಮಗಚಾಕೊಂಡು ಬೇಯಿಸ್ಕೊಂಡ್ರೆ ಒಂದೆರಡು ಸರಿ ಮೂರು ಸರಿ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಫಿಶ್ ಫ್ರೈ ರೆಡಿಯಾಗಿದೆ. ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಮತ್ತೆ ಒಂದೊಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.